ರಾಜಕುಮಾರ್ ಅಭಿಮಾನಿಗಳು ಗಂಧದ ಗುಡಿ ಟೈಟಲ್ ಟೀಸರ್ ನೋಡಿ ನೋವಿನಲ್ಲೂ ನಲಿವು ಕಂಡಿದ್ರು. ಮತ್ತೆ ಎದ್ದು ಬಂದಿದ್ದ ಅಪ್ಪುರನ್ನ ಕಂಡು ಪುಳಕಿತರಾಗಿದ್ರು. ತಮ್ಮ ನೆಚ್ಚಿನ ನಟನ ಅದ್ಭುತ ಕಲ್ಪನೆಗೆ ಬೆರಗಾಗಿದ್ದ ಅಭಿಮಾನಿಗಳು ಮೂಕ ವಿಸ್ಮಿತರಾಗಿದ್ರು. ಇಂತಹ ಸಂದರ್ಭದಲ್ಲಿ ಪವರ್ ಸ್ಟಾರ್ ನಮ್ಮೊಂದಿಗಿಲ್ಲವಲ್ಲ ಅಂತ ಮರುಗಿದ್ರು. ಆದ್ರೆ ಗಂಧದ ಗುಡಿ ಮತ್ತೆ ಪುನೀತ್ ಅಭಿಮಾನಿಗಳಿಗೆ ಬದುಕಿಗೆ ಹೊಸ ಬೆಳಕಾಗಿದೆ. ಇದೇ ಖುಷಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಫ್ಯಾನ್ಸ್ ಅಪ್ಪುರನ್ನ ನೆನೆದು ಅವರನ್ನ ಜೀವಂತವಾಗಿ ಏರಿಸಲು ನಿರ್ಧರಿಸಿದ್ದಾರೆ. ರಾಜ್ಯದ ಉದ್ದಗಲಕ್ಕೂ ಪುನೀತ್ ರಾಜಕುಮಾರ್ ಹಾಕಿಕೊಟ್ಟಿರುವ ಹಾದಿಯಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಹೀಗಾಗಿ ಅಪ್ಪು ಅಭಿಮಾನಿಗಳು ಕೂಡ ಸುಮ್ಮನೆ ಕೂತಿಲ್ಲ. ಸಿನಿಮಾದ ಮೂಲಕ ರಂಜಿಸಿ ಸಮಾಜದ ಉದ್ದಾರಕ್ಕೆ ತೆರೆಮರೆಯಲ್ಲಿ ಶ್ರಮಿಸಿದ್ದ ಅಪ್ಪು ಹುಟ್ಟುಹಬ್ಬಕ್ಕೆ ಈಗಿನಿಂದಲೇ ತಯಾರಿ ಆರಂಭಿಸಿದ್ದಾರೆ. ಸೂಪರ್ ಸ್ಟಾರ್ ಹುಟ್ಟುಹಬ್ಬ ಹೇಗಿರುತ್ತೆ ಅನ್ನೋದನ್ನ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಒಂದು ವಾರದ ಮುನ್ನವೇ ತಮ್ಮ ಅಚ್ಚುಮೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವುದಕ್ಕೆ ಅಭಿಮಾನಿಗಳೇ ಸಜ್ಜಾಗ್ತಾರೆ. ಬ್ಯಾನರ್ ಗಳನ್ನು ಸಿದ್ಧಪಡಿಸುತ್ತಾರೆ. ಕೇಕ್ ಹೂವಿನ ಆಹಾರಗಳಿಗೆ ವಾರದ ಮುಂಚೆಯೇ ಆರ್ಡರ್ ಕೊಟ್ಟು ಬಿಡುತ್ತಾರೆ. ಅದರಿಗ ಅಪ್ಪು ಬರ್ತ್ಡೇಗೆ 100 ದಿನ ಇರುವಾಗಲೇ ಅಭಿಮಾನಿಗಳು ಪುನೀತ್ರನ್ನ ನೆನೆಯಲು ಆರಂಭಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿಮಾನಿಗಳು ಇಡೀ ವಿಶ್ವದಲ್ಲೂ ಇದ್ದಾರೆ. ಅದರಲ್ಲೂ ಮುಂಬೈನಲ್ಲಿರುವ ಪುನೀತ್ ಅಭಿಮಾನಿಗಳು ಈ 100 ದಿನಗಳ ಅಭಿಯಾನವನ್ನ ಆರಂಭಿಸಿದ್ದಾರೆ. ಪುನೀತ್ ರಾಜಕುಮಾರ್ ಬರ್ತ್ಡೇಗೆ 100 ದಿನವಿರುವ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಯೂತ್ ಐಕಾನ್ ಅಪ್ಪು ಬಾಸ್ ಹುಟ್ಟುಹಬ್ಬಕ್ಕೆ 100 ದಿನ, ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ, ಮತ್ತಷ್ಟು ಹತ್ತಿರ ಎಂದು ಟ್ವೀಟ್ ಮಾಡಿದ್ದಾರೆ. ಈ ಅಭಿಯಾನಕ್ಕೆ ಅಪ್ಪು ಅಭಿಮಾನಿಗಳು ಕೈಜೋಡಿಸಿದ್ದಾರೆ. ಪುನೀತ್ ರಾಜಕುಮಾರ್ ಅಭಿಮಾನಿಗಳು ಎರಡು ಸಿನಿಮಾಗಳಿಗಾಗಿ ಎದುರು ನೋಡುತ್ತಿದ್ದಾರೆ. ಈಗಾಗಲೇ ಗಂಧದ ಗುಡಿ ಟೀಸರ್ ನೋಡಿ ಥ್ರಿಲ್ ಆಗಿರುವ ಫ್ಯಾನ್ಸ್ ಅಪ್ಪು ಕನಸನ್ನ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ. ಸುಮಾರು ಒಂದು ವರ್ಷದಿಂದ ಪುನೀತ್ ಕಾಡು ಮೇಡು ಸುತ್ತಿ ಚಿತ್ರೀಕರಿಸಿರುವ ಈ ಸಿನಿಮಾದ ಬಗ್ಗೆ ಕುತೂಹಲ ಮತ್ತಷ್ಟು ದುಪ್ಪಟ್ಟಾಗಿದೆ. ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ರಾಜಕುಮಾರ್ ಕೂಡ ಇದನ್ನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಿದ್ದು 2022ಕ್ಕೆ ಬಿಡುಗಡೆ ಆಗುತ್ತೆ ಎಂದಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಗಂಧದ ಗುಡಿಗಾಗಿ ಕಾಯುತ್ತಿದ್ದಾರೆ. ಪುನೀತ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವ ಮತ್ತೊಂದು ಸಿನಿಮಾ ಜೇಮ್ಸ್. ಈ ಸಿನಿಮಾಗಾಗಿ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಪುನೀತ್ ರಾಜಕುಮಾರ್ ಹುಟ್ಟುಹಬ್ಬಕ್ಕೆ ಈ ಸಿನಿಮಾ ರಿಲೀಸ್ ಆಗಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ನಿರ್ದೇಶಕ ಚೇತನ್ ಕುಮಾರ್ ಕೂಡ ಈ ಸಿನಿಮಾ ಕೆಲಸಗಳನ್ನ ಮತ್ತೆ ಆರಂಭಿಸಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ.